ನಮಸ್ಕಾರ, ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ಸಬಾ ಹಕೀಂ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಹಸ್ತಪಡೆ ಸಿಡಿದು ನಿಂತಿದೆ. ಹೈಕೋರ್ಟ್ನಲ್ಲಿ ಗವರ್ನರ್ ನಡೆ ಪ್ರಶ್ನಿಸೋದಕ್ಕೆ ಸಜ್ಜಾಗಿದ್ದು, ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ಸಿಎಂ ಕಾನೂನು ಸಮರ ಸಾರಲಿದ್ದಾರೆ. ಸಿದ್ದು ಸಂಗ್ರಾಮಕ್ಕೆ ದೇಶದ ಬಲಿಷ್ಠ ವಕೀಲರ ಪಡೆ ಸಾಲುಗಟ್ಟಿದೆ. ಮಂತ್ರಾಲಯ ಪ್ರವಾಸ ರದ್ದಾಗಿದೆ. ಮುಡಾ ಕೇಸ್ ಹೆಗಲೇರಿದ ಬಳಿಕ ಸಿದ್ದು ರಾಜೀನಾಮೆಗೆ ನಾಳೆ ಬಿಜೆಪಿ ಬೀದಿಗಿಳಿಯಲಿದೆ. ಇತ್ತ ರಾಜ್ಯಾದ್ಯಂತ ಕಾಂಗ್ರೆಸ್ ಕಿಚ್ಚೆಬ್ಬಿಸಿದೆ. ಕಮಲ ದಳ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಆಗ್ರಹ ಕೇಳಿಬಂದಿದೆ. ಷಡ್ಯಂತ್ರದ ಆರೋಪಕ್ಕೆ ದಳಪತಿ ಡಿಚ್ಚಿ ಕೊಟ್ರೆ ಡಿಕೆಶಿ ನಾನಾ ನೀನಾ ಕದನದಲ್ಲಿದ್ದಾರೆ. ಇತರ ರಾಜ್ಯದ ಹಲವೆಡೆ ಮುಂಗಾರು ಅಬ್ಬರಿಸಿದೆ. ತುಮಕೂರು, ಚಿಕ್ಕಬಳ್ಳಾಪುರದಲ್ಲಿ ಮನೆ ಮಠಗಳು ಜಲಾವೃತವಾಗಿವೆ. ಪಾವಗಡದಲ್ಲಿ ವಿದ್ಯುತ್ ಪ್ರವಹಿಸಿ ಇಬ್ಬರು ರೈತರು ಪ್ರಾಣ ಬಿಟ್ಟಿದ್ದಾರೆ. ಕಲಬುರಗಿಯಲ್ಲಿ ಯುವತಿಯನ್ನ ಬಲಿ ಪಡೆದಿದೆ. ದುರ್ಗದಲ್ಲಿ ಮಳೆ ದಂಗಲ್ಗೆ ನಿಂತಿದೆ. ಕೊರೋನಾ ಆಯಿತು, ಈಗ ಗೆಳೆಯ ಡೆಂಗಿ ಸರದಿಯೂ ಮುಗಿತು. ಈಗ ಝಿಕಾ ಚಿಕ್ಕಮ್ಮನ ಎಂಟ್ರಿ ಆಗಿದೆ. ರಾಜ್ಯದ ಎರಡು ಜಿಲ್ಲೆಗಳಲ್ಲಿ ಏಳು ಜನರ ದೇಹ ಹೊಕ್ಕು ವೈರಸ್. ಎಮರ್ಜೆನ್ಸಿ ಅಲಾರಾಂ ಬಾರಿಸ್ತಾ ಇದೆ. ತಲೆನೋವು, ಕೆಂಪಾದ ಕಣ್ಣು, ಜ್ವರ, ಮೈಯಲ್ಲಿ ದದ್ದೆಗಳು ಎದ್ದರೆ ತುರ್ತು ಆಸ್ಪತ್ರೆಗೆ ತೆರಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.